ಸರ್ ಟೆಂಪಲ್ ಹತ್ರ ಬಂದಿದ್ದೀನಿ ಸರ್ ಲೊಕೇಶನ್ ಇದೆನಾ ಸರ್ ಹೌದು ಅಲ್ಲಿಂದ ಎರಡನೇ ಬಿಲ್ಡಿಂಗ್ ಆ ಓಕೆ ಸರಿ ಇರಿ ನಾನೇ ಬರ್ತೀನಿ ಓಕೆ ಓಕೆ ಸರ್ ಎಮರ್ಜೆನ್ಸಿ ಇದೆ ಬೇಗ ಡೆಲಿವರಿ ಮಾಡಿ ತುಂಬಾ ಇಂಪಾರ್ಟೆಂಟ್ ಲೇಟ್ ಮಾಡಬೇಡಿ ಸರ್ ಸರ್ ಓಟಿಪಿ ಹೇಳಿ 2875 ಸರ್ ಅವರ ಫೋನ್ ನಂಬರ್ ಕೊಡಿ ಸರ್ 9663780541 ಓಕೆ ಸರ್ ಡೆಲಿವರಿ ಆದಮೇಲೆ ಕಾಲ್ ಮಾಡಿ ಪೇ ಮಾಡ್ತೀನಿ ಹಾಂ ಓಕೆ ಸರ್ ಹಾಕ್ಬಿಡ್ತೀನಿ ನೋಡು ಹೋಗ್ತೀರಿ ಹೋಗು ಅಂತ ಹೇಳಿದಾನ ಹೋಗ ಎದುಗೋ
ಎದ್ದೋಗ್ತೀಯ ಇಲ್ವೋ? ಎದ್ದೋಗಲೆ. ಬೆಳೆ ಬೆಳಗ್ಗೆ ತಲೆ ತಿನ್ಬೇಡ, ಸುಮ್ಮನೆ ಹೋಗ್ಲಾ ಹೋಗ್ಲಾ. ಅಯ್ಯ ನೀನು ಹೋಗ ಅಂತ ಹೇಳ್ತಾ ಇದ್ದೀನಿ. ಮೊಬೈಲ್ ಇಲ್ಲಿ ಬಿದ್ದೋಯ್ತು. ಅಯ್ಯೋ ಅಯ್ಯೋ, ದಾರಿಯಲ್ಲಿ ಏನಾದ್ರೂ ಬಿದ್ದೋಯ್ತಾ? ಅಯ್ಯೋ, ಅರ್ಜೆಂಟಾಗಿ ಡೆಲಿವರಿ ಬೇರೆ ಮಾಡಬೇಕಲ್ಲಪ್ಪ. ಎಲ್ಲೋಯ್ತು ಮೊಬೈಲು? ಛೇ, ಏನು ಮಾಡೋದೀಗ? ಯಾರ ಥರದ ಮೊಬೈಲ್ ಇಸ್ಕೊಂಡು ನನ್ನ ಮೊಬೈಲ್ಗೆ ಡಯಲ್ ಮಾಡಬೇಕು? ಸರ್ 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 ಒಂದು ನಿಮಿಷ ನಿಮಿಷ ಸರ್ ಸರ್. ಏನ್ರಿ, ಬೈಕ್ ಪ್ರಾಬ್ಲಮಾ? ಇಲ್ಲ ಸರ್, ನನ್ನ ಮೊಬೈಲ್ ಇಲ್ಲಲ್ಲೋ ಬಿದ್ದೋಗಿದೆ. ನಿಮ್ಮ ಮೊಬೈಲ್ ಕೊಡಿ ಸರ್, ಸ್ವಲ್ಪ ಡಯಲ್ ಮಾಡ್ತೇನೆ. ಯಾರಿಗಾದ್ರು ಸಿಕ್ಕಿದ್ರೆ ತಂದು ಕೊಡ್ತಾರೆ. ಮೊಬೈಲ್ ಸಿಕ್ಕರೆ ಯಾರೇ ಬಿಡ್ತಾರೆ? ಅಕಸ್ಮಾತ್ ಸಿಕ್ಕಿದ್ರು ಯಾರಿಗೆ ತಗೊಂಬಂದು ಕೊಡ್ತಾರೆ? ಇಷ್ಟೊತ್ತಿಗೆ ಚುಚ್ಚ ಮಾಡ್ಕೊಂಡಿರ್ತಾರೆ. ಹೋಗ್ರಿ ಸರ್, ಮೊಬೈಲ್ ತುಂಬ ಇಂಪಾರ್ಟೆಂಟ್ ಇದೆ ಸರ್, ಪ್ರಾಡಕ್ಟ್ ಡೆಲಿವರಿ ಮಾಡಬೇಕು. ನಂಬರ್ ಎಲ್ಲ ಅದರಲ್ಲಿ ಇದೆ ಸರ್, ಸ್ವಲ್ಪ ನಿಮ್ಮ ಮೊಬೈಲ್ ಕೊಡಿ ಸರ್. ಹಾಂ, ತಗೊಳ್ಳಿ. ರಿಂಗ್ ಆಗ್ತಿದೆ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಕಳೆದೋಗಿರೋ ಮೊಬೈಲ್ 100% ಸಿಗಲ್ಲ. ಇಲ್ಲೇ ಹತ್ರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೋಗಿ ಕಂಪ್ಲೇಂಟ್ ಕೊಡಿ. ಇನ್ನೊಂದು 5 ನಿಮಿಷ ಟ್ರೈ ಮಾಡ್ಕೋತೀನಿ ಸರ್, ಯಾರಾದ್ರೂ ಕಾಲ್ ಪಿಕ್ ಮಾಡ್ಬೋದು ಸರ್. ರೇ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ಫೋನ್ ಕೊಡ್ರಿ, ಬೇರೆ ಯಾರತ್ರ ಟ್ರೈ ಮಾಡ್ರಿ. ಓಕೆ ಸರ್, ಥ್ಯಾಂಕ್ ಯು. ಹಾಂ, ಓಕೆ. Mm-hmm.
ತಾನೆ ಕಲ್ದೋಗಿದೆ, ಒಂದ್ ನಿಮಿಷ ಡಯಲ್ ಮಾಡಿ ಬಿಟ್ಕೊಡಿ, ಮುಚ್ಕೊಂಡು ಹೋಗಲಿ, ನಂಗೆ ಮಾಡಕ್ ಕೆಲಸ ಇಲ್ವಾ? ಅಯ್ಯ ಲೊಕೇಶನ್ ಇನ್ನು ಒಂದೇ ಕಡೆ ತೋರಿಸ್ತಾ ಇದೆ, ಬೇಗ ಡೆಲಿವರಿ ಮಾಡ್ಬೇಕು ಅಂತ ಹೇಳಿಲ್ವಾ? ಲೇಟ್ ಆಯ್ತು ಸರ್, ಇನ್ನೊಂದು 10 ನಿಮಿಷ ಡೆಲಿವರಿ ಮಾಡ್ತೀನಿ ಸರ್. ಹಾ, ಬೇಗ ಡೆಲಿವರಿ ಮಾಡಿ, ಮತ್ತೆ ಲೇಟ್ ಮಾಡಬೇಡಿ. ಓಕೆ ಸರ್, ಬೇಗ ಡೆಲಿವರಿ ಮಾಡ್ತೀನಿ ಸರ್. ಏನ ನನ್ನ ಅರ್ಜೆಂಟ್ ನನಗೆ, ಹೋಗಲಿ. ಡೆಲಿವರಿಯಿಂದ ಲೊಕೇಶನ್ಗೆ ಬಂದಿದ್ದೀನಿ ಸರ್. ಸರಿ ಇರ್ರಿ ಮಾರ, ಬಂದು 2 ನಿಮಿಷ. ಓಕೆ ಓಕೆ ಸರ್. ಪಾರ್ಸಲ್ ಕೊಡಿ. ಓ ಟಿ ಪಿ ಬಂದಿದೆ, ಹೇಳಿ ಸರ್. ಹಾಂ ಹೇಳ್ತೀನಿ ಮಾರ, 2321. ಓಕೆ ಸರ್, ಥ್ಯಾಂಕ್ ಯು. ಹಲೋ, ಪ್ರಾಡಕ್ಟ್ ಡೆಲಿವರಿ ಆಗಿದೆ ಸರ್. ಹಾಂ, ತುಂಬಾ ಬೇಗ ಡೆಲಿವರಿ ಮಾಡಿದೆಯಾ? ಪೇಮೆಂಟು ಫೋನ್ ಪೇ ಮಾಡ್ತೀನಿ ನೋಡೀಗ. ಓಕೆ, ಥ್ಯಾಂಕ್ ಯು ಸರ್. ಅಪ್ಪ, ಇವತ್ತು ದೇವರೇ ಕಾಪಾಡ್ದ.
ಅಲ್ಲ ಗುರು, ನಿಜ ಹೇಳು, ದೇವರೇ ಕಾಪಾಡಿದ್ನ? ಹಾ ಹೌದು. ತನಗೆ ಸಿಕ್ಕಿರೋ ಮೊಬೈಲ್ ಅನ್ನು ನಿನದೇ ಇರಬಹುದು ಎಂದು ನಿನಗೆ ತಂದುಕೊಟ್ಟು ನೀನು ಫೇಸ್ ಮಾಡಬೇಕಾದ ದೊಡ್ಡ ಪ್ರಾಬ್ಲಮ್ ನನ್ನ ರಕ್ಷಿಸಿದ್ನಲ್ಲ, ಅವನಲ್ವಾ ಗುರು ದೇವರು? ಹಸಿವು ಅನ್ನ ಕೊಡಿ ಅಂತ ಕೇಳಿದ್ರು, ಒಂದು ನಿಜವ ವಸ್ತುವಿ ಕೊಡು ಬೆಲೆನೂ ಕೊಟ್ಟಿಲ್ಲ. ಏನೇ ಹೇಳು, ನೀನು ತುಂಬ ಗ್ರೇಟ್ ಬಿಡುಗುರು. ಛ, ನಾನೆಂತ ತಪ್ಪು ಮಾಡಿಬಿಟ್ಟೆ? ಕಲ್ಕೊಂಡಿರೋ ವಸ್ತುಗೋಸ್ಕರ ಅಷ್ಟು ಸಮಯ ವೇಟ್ ಮಾಡಿದೆ. ನನ್ನ ವಸ್ತುನ ನನಗೆ ತಂದುಕೊಟ್ಟ ವ್ಯಕ್ತಿ ಹಸಿವು ಅಂತ ಹೇಳಿದ್ರು, ದೂರದಲ್ಲಿ ಬಂದ್ಬಿಟ್ನಲ್ಲ. ಛ, ಮೊಬೈಲಿಗೆ ಕೊಟ್ಟ ಇಂಪಾರ್ಟೆಂಟ್ ಹಸಿದ ವ್ಯಕ್ತಿಯೇ ಕೊಟ್ಟಿಲ್ಲ. ನಂದು ಒಂದು ಮನುಷ್ಯ ಜನ್ಮನ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಮಾನವ ನಿರ್ಮಿತ ವಸ್ತುಗಳು ಮಾನವನ ಭಾವನೆಗಳನ್ನೇ ಕೊಲ್ಲುತ್ತಿದೆ. ಭಾವನೆಗಳಿಗೆ ಸ್ಪಂದಿಸಲಾಗದಷ್ಟು ಮನಸ್ಸು ಕಲ್ಲಾಗುತ್ತಿದೆಯೇ ಗೊತ್ತಿಲ್ಲ. ಎಲ್ಲಾ ಜಂಗಮವಾಣಿಯ ಪ್ರಭಾವವೇ ಎನಿಸುತ್ತಿದೆ. ಹಸಿದವರಿಗೆ ಮಾತ್ರ ಗೊತ್ತು ಹಸಿವಿಗಿಂತ ದೊಡ್ಡ ನರಕ ಮತ್ತೊಂದಿಲ್ಲ ಎಂದು. ಕೈಲಾದರೆ ಹಸಿದವರಿಗೆ ಅನ್ನ ಕೊಡಿ, ಆದರೆ ಅವಮಾನಿಸಬೇಡಿ. ದೇವರಿಗೆ ನೈವೇದ್ಯವಿಟ್ಟರೆ ನಾವು ಭಕ್ತರು, ಹಸಿದವರಿಗೆ ಅನ್ನ ಬಿಟ್ಟರೆ ಅವರಿಗೆ ನಾವೇ ದೇವರು.